ಹಲೋ ಗೈಸ್, ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ಒಂದು ಅಪ್ಲಿಕೇಶನ್ ಪರಿಚಯ ಮಾಡ್ತಾ ಇದ್ದೀವಿ. ಈ ಅಪ್ಲಿಕೇಶನ್ ಹೆಸರೇ ಫೈಲ್ ಮ್ಯಾನೇಜರ್ ಅಂತೇಳಿ. ಈ ಫೈಲ್ ಮ್ಯಾನೇಜರ್ನ ಬಳಸಿಬಿಟ್ಟು ಒಂದು ಫೋನ್ನ ಒಳಭಾಗದಲ್ಲಿ ಏನೇನಿದೆ ಅಂತ ಪ್ರತಿಯೊಂದನ್ನು ಕಂಡುಹಿಡಿಬೋದು. ಯಾವುದಾದ್ರೂ ಅಪ್ಲಿಕೇಶನ್ಸ್ ಹೈಡ್ ಆಗಿದೆಯಾ, ಅದನ್ನು ಲಾಕ್ ಮಾಡಿ ಇಟ್ಟಿದ್ದಾರಾ, ಯಾವುದಾದ್ರೂ ಫೋಟೋಸ್ ಲಾಕ್ ಆಗಿದೆಯಾ ಅಥವಾ ಅದರೊಳಗಡೆ ಇದೆಯಾ, ಈ ರೀತಿದು ಗ್ಯಾಲರಿ ಫೋಟೋಸ್ ಯಾವುದಾದ್ರೂ ಲಾಕ್ ಮಾಡಿ ಇಟ್ಟಿದ್ದಾರಾ, ಅಂತಹ ವಿಚಾರಗಳೆಲ್ಲ ಇದರಲ್ಲಿ ನಮಗೆ ಹುಡುಕಿ ಕಂಡುಹಿಡಿಬಹುದು. ಓಕೆ, ಸೊ ಹೊರಗಡೆಯಿಂದ ನೋಡಿದಾಗ ನಮಗೇನು ಗೊತ್ತಾಗಲ್ಲ, ಕೆಲವೆಲ್ಲ ಲಾಕ್ ಮಾಡಿ ಒಳಗಡೆ ಇಟ್ಟಿರ್ತಾರೆ. ಅವುಗಳನ್ನೆಲ್ಲ ಹುಡುಕಿ ಕಂಡುಹಿಡಿಯುವಂತಹ ಒಂದು ಫೈಲ್ ಮ್ಯಾನೇಜರ್ ಇದು. ಸೊ ಇದೊಂದು ಹೊಸ ಅಪ್ಲಿಕೇಶನ್ಸ್ ಅಂತಲೇ ಕರೀಬಹುದು, ರೈಟ್? ಇದರ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ನಾವು ಆ್ಯಪ್ ಅಂತ ಕರಿತೀವಲ್ಲ, ಅದು ಈ ಆ್ಯಪ್ನಲ್ಲಿ ನನ್ನ ಫೋನ್ನಲ್ಲಿ ಕೆಲವು ಆ್ಯಪ್ಗಳು ನಮಗೆ ಹೊರಗಡೆ ಕಾಣಿಸ್ತವೆ, ಕೆಲವು ಆ್ಯಪ್ಗಳು ಹೊರಗಡೆ ಕಾಣಿಸೋದೇ ಇಲ್ಲ. ಅವುಗಳ ಡಾಟಾಸ್ಗಳನ್ನು ನೋಡಿ, ಈ ರೀತಿ ಜಸ್ಟ್ ನೋಡಿದ್ರೆ ಸಾಕು, ಮೈ ಆ್ಯಪ್ಸಲ್ಲಿ ನೋಡಿದ್ರೆ ಸಾಕು, ಎಲ್ಲ ಅಪ್ಲಿಕೇಶನ್ಸು ಇಲ್ಲಿ ಕಾಣಿಸ್ತವೆ. ಅಂದರೆ ನೀವು ಅಲ್ಲಿ ಲಾಕ್ ಮಾಡಿಟ್ಟರು ಇಲ್ಲೂ ಕಾಣಿಸ್ತವೆ, ಆ ರೀತಿದು. ಸಿಸ್ಟಮ್ ಆ್ಯಪ್ಗಳೇನಿದ್ದಾವೆ ಅವುಗಳು ಸಾಧಾರಣವಾಗಿ ಫೋನಲ್ಲಿ ಕಾಣಿಸಲ್ಲ, ಅದು ಕೂಡ ಇದರಲ್ಲಿ ಕಾಣಿಸ್ತವೆ. ನೋಡಿ, ಇದು ಸಿಸ್ಟಮ್ ಆ್ಯಪ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಎಷ್ಟೆಷ್ಟು ಕ್ಯಾಚಸ್ ಇದ್ದಾವೆ, ಡಾಟಾ ಎಷ್ಟೆಷ್ಟು ರಿಸೀವ್ ಮಾಡ್ಕೊಳ್ತಾ ಇದೆ, ಅವುಗಳನ್ನ ನಾವು ಎಷ್ಟು ಕ್ಲಿಯರ್ ಮಾಡ್ಕೊಳ್ಬೇಕು, ಎ ಪಿ ಕೆ ಎಷ್ಟು ಬಳಸ್ತಾ ಇದ್ದೀವಿ, ಟೋಟಲ್ ಎಷ್ಟಿದೆ ಎನ್ನುವ ಎಲ್ಲ ವಿಚಾರಗಳು ಪ್ರತಿಯೊಂದರಲ್ಲೂ ಸಿಗ್ತವೆ. ಈಗ ನಾನು ಜಸ್ಟ್ ಟೆಲಿಗ್ರಾಮ್ ಅನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಎಷ್ಟು ಪರ್ಮಿಷನ್ಸ್ ಅನ್ನು ಅಲೋ ಮಾಡಿದ್ದಾರೆ ನೋಡಿ, 56 ಪರ್ಮಿಷನ್ಸ್. ಕ್ಯಾಚಸ್ ಅನ್ನು ಎಷ್ಟು ಮಾಡ್ಬೋದು, ಅದರ ಅಬೌಟ್ ಎಷ್ಟು, ಇನ್ಫಾರ್ಮೇಶನ್ ಎಷ್ಟು, ಪ್ರತಿಯೊಂದನ್ನು ಅದರಲ್ಲಿ ಹುಡುಕಬಹುದು. ಓಕೆ, ಸೊ ಅದೇ ರೀತಿನೇ ಒಂದು ಅಪ್ಲಿಕೇಶನ್ಸ್ ನಲ್ಲಿರುವಂತಹ ಜಂಕ್ಗಳು ಏನೇನಿದ್ದಾವೆ ಅವುಗಳನ್ನ ಕ್ಲಿಯರ್ ಮಾಡಿದ್ರೆ ಫೋನ್ ಹ್ಯಾಂಗಿಂಗ್ ಆಗೋದನ್ನ ತಡೆಯಕ್ಕಾಗ್ತದೆ. ಹಾಗಾದ್ರೆ ಜಂಕ್ ಕ್ಲಿಯರ್ ಮಾಡೋದಕ್ಕೆ, ಆ ಸಿಸ್ಟಮ್ನ ಕ್ಯಾಚ್ ಮಾಡೋದಕ್ಕೆ, ಸಿಸ್ಟಮ್ ಕ್ಯಾಚಸ್ ಏನಿದ್ದಾವೆ ಅವುಗಳನ್ನ ಹುಡುಕಿ ಡಿಲೀಟ್ ಮಾಡೋದಕ್ಕೆಲ್ಲ ಉಪಯೋಗಕಾರಿಯಾಗಿದೆ. ಇನ್ನು ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆಯೇ ಕೆಲವು ಫೋನ್ಗಳಲ್ಲಿ ಸ್ಪೈ ಆ್ಯಪ್ಸ್ಗಳಿರ್ತವೆ, ಅವು ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಒಳಗಡೆ ಹೈಡ್ ಆಗಿರ್ತವೆ, ಅವುಗಳನ್ನು ಹುಡುಕ್ಲಿಕ್ಕೂ ಕೂಡ ಈ ಅಪ್ಲಿಕೇಶನ್ನ ಬಳಸ್ಬೋದು, ರೈಟ್? ಸ್ಪೈ ಆ್ಯಪ್ಸ್ ಅಂತ ಗೊತ್ತಲ್ವಾ, ಅದು. ನೆಕ್ಸ್ಟ್, ಇನ್ನೂ ಅದರ ಉಪಯೋಗ ಏನು ಅಂತ ಹೇಳಿದ್ರೆ, ಕೆಲವು ಆ್ಯಪ್ಗಳಲ್ಲಿ ಏಡ್ ವರ್ಕ್ ಆಗ್ತಾ ಇರ್ತದೆ, ಯಾವ್ಯಾವ ಆ್ಯಪ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಈ ಅಪ್ಲಿಕೇಶನ್ನ ಬಳಸ್ಬೋದು, ರೈಟ್? ಅಂದರೆ ಇದರಲ್ಲಿ ಹಲವಾರು ಉಪಯೋಗಗಳಿದ್ದಾವೆ. ಇದರ ಉಪಯೋಗಗಳು ಗೊತ್ತಾದ್ರೆ ನಿಮಗೆ ಒಂದು ಫೋನ್ ನಿಮಗೆ ಕೈ ಸಿಕ್ಕಾಗ ಅದರ ಇನ್ಫಾರ್ಮೇಶನ್ ಎಲ್ಲ ಕಲೆ ಹಾಕ್ಬೇಕು ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ನ ಬಳಸಿದ್ರೆ ಸಾಕು, ಆ ಫೋನ್ ಒಳಗಡೆ ಇರುವಂಥ ಪ್ರತಿಯೊಂದು ಇನ್ಫಾರ್ಮೇಶನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೋದು, ರೈಟ್? ನೋಡಿ, ಸಿ ಪಿ ಯುವಿನ ಇನ್ಫಾರ್ಮೇಶನ್, ಅಂದರೆ ಎಷ್ಟು ರ್ಯಾಮ್ ಇದೆ, ಎಷ್ಟು ರ್ಯಾಮ್ ಈಗ ಫ್ರೀ ಇದೆ, ಎಷ್ಟು ರ್ಯಾಮಿನ ಫೋನ್ ಇದು, ರೈಟ್? ಓಕೆ, ಒಂದು ಫೋನ್ನ ಬಗ್ಗೆ ಗೊತ್ತಾದರೆ ನಮಗೆ ಪ್ರತಿಯೊಂದನ್ನು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಹಾರ್ಡ್ವೇರ್ ಟೆಸ್ಟ್ ಮಾಡುವಂಥದ್ದನ್ನು ಮಾಡ್ಬೋದು, ಅದರಲ್ಲಿ ಫ್ಲ್ಯಾಶ್ ಲೈಟು, ಲೌಡ್ ಸ್ಪೀಕರು, ಫಿಂಗರ್ ಪ್ರಿಂಟು ಬಹುತೇಕ ಇದ್ದಾವೆ. ಯಾವುದಾದ್ರೂ ನಿಮ್ಮ ಸಿಸ್ಟಮಲ್ಲಿ ಸರಿ ಇಲ್ವಾ, ವರ್ಕ್ ಆಗ್ತಾ ಇಲ್ವಾ, ಅವುಗಳನ್ನ ಚೆಕ್ ಮಾಡಿ ಇಲ್ಲಿಂದನೇ ನಾವು ನೋಡ್ಕೊಳ್ಬೋದು ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಅಂತ, ರೈಟ್? ಅದೇ ರೀತಿ ನಾನು ಮೊದಲೇ ಹೇಳಿದೆ ವಿಡಿಯೋದ ಆರಂಭದಲ್ಲಿ, ಫೈಲ್ಗಳು ಇದರ ಒಳಗಡೆ ಇರ್ತವೆ. ಫಾರ್ ಎಕ್ಸಾಂಪಲ್, ಫೋಟೋಸ್, ವಿಡಿಯೋಸ್, ಜಿಫ್ಗಳು. ಓಕೆ, ಸೊ ಇವೆಲ್ಲ ಹೈಡ್ ಆಗಿತ್ತು ಅಂತ ಹೇಳಿದ್ರೆ ಅವುಗಳನ್ನ ಹುಡುಕಿ ತೆಗೀಬಹುದು. ಫೋಟೋಸ್ ಎಲ್ಲಾದರೂ ಯಾರಾದರೂ ಲಾಕ್ ಮಾಡಿ ಇಟ್ಟಿದ್ರೆ ಅವುಗಳು ಹುಡುಕ್ಬೋದು, ವಿಡಿಯೋಸ್ಗಳು ಯಾರಾದರೂ ಇದರೊಳಗೆ ಲಾಕ್ ಮಾಡಿ ಇಟ್ಟಿದ್ರೆ ಅವುಗಳನ್ನ ತೆಗಿಬಹುದು. ಜಿಫ್ಗಳು ಕಣ್ಣಿಗೆ ಕಾಣಿಸಲ್ಲ, ಗ್ಯಾಲರಿನಲ್ಲೇ ಕಾಣಿಸಲ್ಲ, ಅವುಗಳನ್ನ ಹುಡುಕಿ ತೆಗೆದು ಡಿಲೀಟ್ ಮಾಡ್ಬೋದು. ಓಕೆ, ವಾಟ್ಸಪ್ನ ಫೈಲ್ಗಳಿದ್ದಾವೆ, ಅವುಗಳನ್ನ ಲಾಕ್ ಮಾಡಿ ಒಳಗಡೆ ಇಟ್ಟಿರ್ತಾರೆ, ಅವುಗಳನ್ನ ಹುಡುಕ್ಬೋದು. ನೋಡಿ ಇಲ್ಲಿ ವಾಟ್ಸಪ್ಪು, ರೈಟ್? ಯಾರಾದರೂ ಲಾಕ್ ಮಾಡಿ ಇಟ್ಟಿದ್ರೆ ಅದನ್ನು ಹುಡುಕ್ಬೋದು. ಹಾಗಾದರೆ ಯಾರಿಗೆ ಉಪಯೋಗ ಬರುತ್ತೆ ಈ ಅಪ್ಲಿಕೇಶನ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಒಂದು ಫೋನ್ ಸಿಕ್ಕಾಗ ಅದರಲ್ಲಿ ಏನಾದರೂ ಬೇಡದಿರೋದು ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಕಂಡುಹಿಡಿಲಿಕ್ಕೆ ಈ ಅಪ್ಲಿಕೇಶನ್ನ ಬಳಸ್ಬೋದು. ಅದಕ್ಕಿಂತನೂ ಗ್ರೇಟ್ ಅಂತ ಹೇಳಿದ್ರೆ ಆಕ್ಟಿವಿಟಿ ಅಂತೇಳಿ ಒಂದು ಜಾಗ ಕೊಟ್ಟಿದ್ದಾರೆ, ರೈಟ್? ಅಲ್ಲಿ ಈ ಅಪ್ಲಿಕೇಶನ್ನ ಯಾರು ಉಪಯೋಗಿಸ್ತಾ ಇದ್ದಾರೆ, ಯಾವ್ಯಾವ ಆ್ಯಪ್ಸ್ಗಳು ರನ್ನಿಂಗ್ ಆಗ್ತಾ ಇದೆ, ಅವುಗಳ ಆಕ್ಟಿವಿಟೀಸ್, ಅವುಗಳ ಸ್ಕ್ರೀನ್ ಟೈಮ್, ಎಷ್ಟು ಮಿನಿಟ್ಗಳವರೆಗೂ ಒಂದೊಂದು ಆ್ಯಪ್ಸ್ಗಳನ್ನು ಬಳಸ್ತಾ ಇದ್ದಾರೆ ನೋಡಿ. ಹಾಗಾದರೆ ಏನು ಉಪಯೋಗ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಅಲ್ವಾ? ಎಷ್ಟು ಹೊತ್ತು ಇದನ್ನು ಬಳಸ್ತಾ ಇದ್ದಾರೆ, ಎಷ್ಟು ವೀಕ್ಲಿ ಎಷ್ಟು ಹೊತ್ತು ಬಳಸಿದ್ರು, ಮಂತ್ಲಿ ಎಷ್ಟು ಹೊತ್ತು ಬಳಸಿದ್ರು, ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇದರಿಂದ ಕಲೆಕ್ಟ್ ಮಾಡ್ಕೊಳ್ಬೋದು, ರೈಟ್? ಅದೇ ರೀತಿ ಕೊನೆಯದಾಗಿ ನೋಡಿ, ಡೈಲಿ ಯೂಸೇಜ್ ಏನಿದೆ, ಯಾವ ಆ್ಯಪ್ಗಳನ್ನು ಹೆಚ್ಚಿಗೆ ಬಳಸ್ತಾ ಇದ್ದಾರೆ, ಈ ಮೊಬೈಲ್ ಫೋನನ್ನು ಉಪಯೋಗಿಸಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಸ್ವಭಾವ ಏನು,
ಎಷ್ಟು ಮಿನಿಟ್ಟು ಬಳಸ್ತಾ ಇದ್ದಾರೆ ಇಷ್ಟೆಲ್ಲ ಕಂಡುಹಿಡಿಬೋದು ಇದರ ಇನ್ಫಾರ್ಮೇಶನ್, ರೈಟ್? ಓಕೆ, ಅದೇ ರೀತಿಯೇ ಟೂಲ್ಸ್ ಅಂತೇಳಿ ಮತ್ತೊಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಟೂಲ್ಸ್ನಲ್ಲಿ ಯಾರಾದರೂ ಕಳ್ಳರು ನಮ್ಮ ಫೋನನ್ನು ಕದ್ಕೊಂಡೋಗಿದ್ರೆ ಅವುಗಳನ್ನ ಆ್ಯಂಟಿ ಥೆಫ್ಟ್ ಅಂತೇಳಿ, ಆ್ಯಂಟಿ ಪಿಕ್ ಪಾಕೆಟ್ ಅಂತೇಳಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ಆಕ್ಟಿವೇಟ್ ಮಾಡಿದ್ರೆ ಕಳ್ಳರು ಕದ್ಕೊಂಡೋದ್ರೆ ಅದು ಮತ್ತೆ ಪುನಃ ನಾವು ಪಡಿಬೋದು ಅಂತ ಕೆಲಸ. ಅದೇ ರೀತಿ ಚಾರ್ಜ್ ರಿಮೂವಲ್ ಅಂತೇಳಿ ಆಪ್ಷನ್ಸ್ ಇದಾವೆ, ತುಂಬಾ ಆಪ್ಷನ್ಸ್ ಇದಾವೆ, ರೈಟ್? ಓಕೆ,